हाय फ्रेंड्स, वेलकम टू अवर चैनल। एल्लरू हेगिदीरा? नानंतु तुंबा चेन्नागिदीनि फ्रेंड्स। इवत्तिन वीडियोदल्लि नानु निमगे मंगलवार इंद गुरुवार तनक एनेल्ल आयितु अन्नोदन्न सण्ण सण्ण वीडियो क्लिप्न तोरिस्ता इदीनि। प्लीज वीडियोन एंड तनक वाच् माडि फ्रेंड्स। ई वीडियो मात्र सोमवारद्दु। सोमवार मध्याह्न ಮಳೆ ಬಂತು, ಬಿಸಿಲು ಮಳೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ನೋಡಿ, ಮುತ್ತು ಉದ್ರ ಥರ ಇದೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ಸೋಮವಾರ ಮಧ್ಯಾಹ್ನ ಅಮ್ಮ ಕೂಡ ಬಂದಿದ್ದರು, ಹಾಗೆ ನನ್ನ ಹಸ್ಬೆಂಡ್ ಬಂದಿದ್ದಾರೆ ನೋಡ್ಬೋದು. ನನ್ನ ಹಸ್ಬೆಂಡು ಮಂಗಳವಾರ ಬೆಳಗ್ಗೆನೇ ಬಂದರು, ಅಂದರೆ ಬೇಗ 5 ಗಂಟೆಗೆ ಹೊರಟಿದ್ರಂತೆ ಬೆಂಗಳೂರಿಂದ. 8:30-9 ಗಂಟೆ ಅಷ್ಟೊತ್ತಿಗೆ ಮನೆಗೆ ಬಂದರು. ಈಗ ಈವ್ನಿಂಗ್ ಸುಮಾರು 7:30-7:30 ಆಗಿದೆ. ಈಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ತನು ಏನಾದರೂ ನನಗೆ ಬೇಕು, ಕೊಡಿಸಿ ಕೊಡಿಸಿ ಅಂತ ತುಂಬ ಫೋರ್ಸ್ ಮಾಡಿದ್ಲು. ಹಾಗಾಗಿ ಹೋಗೋ ಐಡಿಯಾನೇ ಇರಲಿಲ್ಲ. 7:30 ಮೇಲೆ ನನ್ನ ಹಸ್ಬೆಂಡು ಸರಿ ನಡಿ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ. ಚಾಟ್ಸ್ ಏನಾದರೂ ತಿನ್ಸೋಣ ಅಂತಷ್ಟೇ. ನಾವೀಗ ವಿಜಯಪುರ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲ ಚಾಟ್ಸ್ಗಳು ಒಂದೇ ಕಡೆ ಸಿಗುತ್ತೆ. ವಿಜಯಪುರ ಒಕ್ಕಲಿಗರ ಭವನ ಇದೆ, ಅಲ್ಲಿ ಆಪೋಸಿಟ್ಟು ಸ್ವಲ್ಪ ಪ್ಲೇಸ್ ಇದೆ, ಒಂದು ರೀತಿ ಫೀಲ್ಡ್ ಥರ. ಅಲ್ಲಿ ಎಲ್ಲ ಥರದ ಚಾಟ್ಸ್ಗಳನ್ನ ಒಂದೇ ಕಡೆ ಮಾರಾಟ ಮಾಡ್ತಾರೆ. ಸೊ ಅಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಈವ್ನಿಂಗ್ ಟೈಮೆಲ್ಲ ಹೋಗಿ ತಿನ್ನೋದಕ್ಕೆಲ್ಲ ಚೆನ್ನಾಗಿರುತ್ತೆ. ಮಳೆನೂ ಸ್ವಲ್ಪ ಉದುರುತ್ತಾ ಇತ್ತು ನೋಡಿ. ಇದೇ ಪ್ಲೇಸು, ಇಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಹಾಗೆ ದೋಸೆ, ಮತ್ತು ಈ ಫ್ರೈಡ್ ರೈಸ್ಗಳು, ಕಬಾಬ್, ಈ ಥರದ್ದೆಲ್ಲ ಒಂದೇ ಕಡೆ ಸಿಗುತ್ತೆ. ಹಾಗಾಗಿ ಜಾಸ್ತಿ ಜನ ಬಂದು ಇಲ್ಲಿ ತಿಂತಾ ಇರ್ತಾರೆ. ನಾವು ಗೋಬಿ ತೊಗೊಂಡಿದ್ದೀವಿ, ಬಟ್ ನಾನು ತಿನ್ನಲಿಲ್ಲ ಅಷ್ಟೇ. ನನ್ನ ತನು ಒಂದೇ ಒಂದು ಪ್ಲೇಟ್ ತೊಗೊಂಡು ನಾನು ಒಂದೇ ಒಂದು 2 ಪೀಸ್ ಮಾತ್ರ ತಿನ್ಕೊಂಬಿಟ್ಟು ತನು ಕೊಟ್ಟೆ. ನನಗೆ ಥ್ರೋಟ್ ಏನಾದರೂ ಎಫೆಕ್ಟ್ ಆದರೆ ಕಷ್ಟ, ಮತ್ತು ಇವಾಗ ತಾನೇ ಸರಿ ಹೋಗಿದೆ ಅಂತ ಹೇಳ್ಬಿಟ್ಟು. ಹಾಗೆ ಮಸಾಲಾ ಪುರಿನೂ ಅಷ್ಟೇ ಫ್ರೆಂಡ್ಸ್, ನಾನೊಂದು 2 ಸ್ಪೂನಷ್ಟು ತಿಂದು ತನು ಕೊಟ್ಟೆ. ಯಾವುದನ್ನು ನಾನು ಕಂಪ್ಲೀಟಾಗಿ ತಿನ್ನಲಿಲ್ಲ, ಗಂಟಲು ಏನಾದರೂ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ತನು ನೋಡಿ ಈಗ ಗೋಬಿ ಮಂಚೂರಿ ತಿಂತಾ ಇದ್ದಾಳೆ. ದೋಸೆ ಮಾತ್ರ ನಾನು ತಿಂದೆ ಅಷ್ಟೇ, ಮಸಾಲ ದೋಸೆ ತಿಂದೆ. ಚೆನ್ನಾಗಿರುತ್ತೆ ಇಲ್ಲಿ ಮಸಾಲ ದೋಸೆ, ಹಾಗಾಗಿ ಅಲ್ಲೊಂದು ಪ್ಲೇಟ್ ಅಷ್ಟು ಮಾತ್ರ ಮಸಾಲ ದೋಸೆ ತಿಂದೆ. ದೋಸೆ ಪಲ್ಯ ಮತ್ತು ಅದ್ರ ಜೊತೆಗೆ ಸಾಂಬಾರು ಕೊಡ್ತಾರೆ. ಸೊ ಅಲ್ಲಿ ತಿನ್ಕೊಂಬಿಟ್ಟು ಈಗ ನಾವು ಮೇನ್ ರೋಡಲ್ಲಿ ಬರ್ತಾ ಇದ್ದೀವಿ. 8:30-9 ಆಗ್ತಾ ಬಂತು ನಾವು ಬರೋ ಅಷ್ಟರಲ್ಲಿ. ನೋಡ್ಬೋದು ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗ್ತದೆ. 8:30-9 ಗಂಟೆ ಒಳಗೆ ಎಲ್ಲ ಅಂಗಡಿಗಳು ಕ್ಲೋಸ್ ಆಗ್ತಾ ಇರುತ್ತೆ ಮೇನ್ ರೋಡಲ್ಲಿ. ಇಲ್ಲಿ ತನು ಬೇಕ್ರಿಯಲ್ಲಿ ಏನಾದರೂ ಬಿಸ್ಕೆಟ್ಟು, ಬ್ರೆಡ್ಡು, ಚಾಕ್ಲೇಟ್ಸ್ ಈ ಥರ ಕೊಡಿಸಿ ಅಂತ ಕೇಳಿದ್ಲು. ಹಾಗಾಗಿ ನನ್ನ ಹಸ್ಬೆಂಡ್ ಈಗ ಕೊಡಿಸ್ತಾ ಇದ್ದಾರೆ. ಅವಳು ಎಲ್ಲದಕ್ಕೂ ಫೋರ್ಸ್ ಮಾಡಲ್ಲ, ಬಟ್ ಅವಳು ಡೈಲಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋದಕ್ಕೆ ಬೇಕಾಗುತ್ತಲ್ವ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡು ಕೊಡಿಸ್ತಾ ಇದ್ದಾರೆ. ಈಗ ನಾನು ಇಲ್ಲೇ ಕಾರ್ ಒಳಗಡೆ ಕೂತ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಹೊಸದಾಗಿ ಬಿಸ್ನೆಸ್ ಶುರು ಮಾಡಬೇಕು, ಅದರಲ್ಲೂ ಬಟ್ಟೆ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಈಗಾಗಲೇ ಬಟ್ಟೆ ಬಿಸ್ನೆಸ್ನ ಶುರು ಮಾಡಿದರೆ ಎಲ್ಲಪ್ಪ ನಮಗೆ ಕಡಿಮೆ ದರದಲ್ಲಿ ಬಟ್ಟೆಗಳು ಸಿಗುತ್ತೆ, ಎಲ್ಲಿಂದ ತರಿಸ್ಬೇಕು ಅನ್ನೋ ಗೊಂದಲದಲ್ಲಿದ್ದರೆ, ನಿಮಗೊಂದು ಬೆಸ್ಟ್ ಟೆಕ್ಸ್ಟೈಲ್ ಕಂಪ್ನಿ ಅಂತ ಹೇಳಿದ್ರೆ ಅದು ಅಜ್ಮೀರ ಫ್ಯಾಷನ್. ಅಜ್ಮೀರ ಫ್ಯಾಷನಲ್ಲಿ ನಿಮಗೆ ಅತ್ಯಂತ ಕಡಿಮೆ ದರದಲ್ಲಿ ಬಟ್ಟೆಗಳು ಸಿಗುತ್ತೆ. 50 ರೂಪಾಯಿ 60 ರೂಪಾಯಿಂದ ಶುರುವಾದ ಬಟ್ಟೆಗಳು ನಿಮಗೆ 1000 ರೂಪಾಯಿ ಗಂಟ ಕೂಡ ಬಟ್ಟೆಗಳು ಸಿಗುತ್ತೆ. ತುಂಬ ಕಡಿಮೆ ದರದಲ್ಲಿ ಬಟ್ಟೆಗಳು ಸಿಗುತ್ತೆ. ಈಗಾಗಲೇ ಲಾಕ್ಡೌನ್ ಕೂಡ ಓಪನ್ ಆಗಿ ಅಜ್ಮೀರ ಫ್ಯಾಷನ್ ತೆರೆದಿದೆ. ಹೊಸ ಹೊಸ ರೀತಿಯ ಬಟ್ಟೆಗಳು, ಹೊಸ ಹೊಸ ಡಿಸೈನ್ಗಳು, ನೀವು ಮುಂದೆಂದು ನೋಡಿದಂತಹ ಒಳ್ಳೊಳ್ಳೆ ಕ್ವಾಲಿಟಿಯ ಬಟ್ಟೆಗಳು ಇಲ್ಲಿ ದೊರೆಯುತ್ತೆ. ಸೊ ಎಲ್ಲ ರೀತಿಯ ಬಟ್ಟೆಗಳು ಅಂದರೆ ನಿಮಗೆ ಕುರ್ತಿಗಳಾಗಿರ್ಬೋದು, ಲೆಗ್ಗಿಂಗ್ಸ್ಗಳಾಗಿರ್ಬೋದು, ಸ್ಯಾರಿಗಳಾಗಿರ್ಬೋದು, ಹಾಗೆ ಕಿಡ್ಸ್ ವೇರ್, ಜೆಂಟ್ಸ್ ವೇರ್, ಎಲ್ಲ ರೀತಿಯ ಬಟ್ಟೆಗಳು, ಬ್ರೈಡಲ್ ಸೆಟ್ಗಳು ಕೂಡ ಸಿಗುತ್ತೆ. ಸೊ ಮುಖ್ಯವಾಗಿ ಅಜ್ಮೀರ ಫ್ಯಾಷನ್ ಸಿಂಥೆಟಿಕ್ ಸ್ಯಾರಿಗಳಿಗೆ ಫೇಮಸ್ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿರುವ ಸಿಂಥೆಟಿಕ್ ಸ್ಯಾರಿಗಳು, ಯೂನಿಫಾರ್ಮ್ಗೆ ಯೂಸ್ ಆಗುವಂಥ ಸ್ಯಾರಿಗಳು, ಡೈಲಿ ವೇರ್ ಸ್ಯಾರಿಗಳು, ಫಂಕ್ಷನ್ಗೆ ಹಾಕ್ಕೊಳ್ಳೋವಂಥ ಸಿಲ್ಕ್ ಸ್ಯಾರಿಗಳು ಎಲ್ಲ ಕೂಡ ಅತ್ಯಂತ ಕಡಿಮೆ ದರದಲ್ಲಿ ಸಿಗುತ್ತೆ. ಪ್ರತಿ ಬಟ್ಟೆಗಳನ್ನು ಈ ರೀತಿಯಾಗಿ ಪ್ಯಾಕ್ ಮಾಡಿ ಕೊಡಲಾಗುತ್ತದೆ, ಅದರಲ್ಲಿ ಕ್ಯಾಟ್ಲಾಗ್ ಕೂಡ ಇರುತ್ತೆ. ಸೊ ನೀಟಾಗಿ ಪ್ಯಾಕ್ ಆಗಿ ನಿಮ್ಮನೆ ಬಾಗಿಲಿಗೆ ತಲುಪಿಸ್ತಾರೆ. ನೀವು ಸೂರತ್ತಲ್ಲಿ ಇದೆ ಅಜ್ಮೀರ ಫ್ಯಾಷನ್, ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಆನ್ಲೈನ್ ಮುಖಾಂತರ ನೀವು ಬಟ್ಟೆಗಳನ್ನ ತರಿಸ್ಕೋಬೋದು. ನೀವು ಅವರಿಗೆ ವಿಡಿಯೋ ಕಾಲ್ ಮಾಡೋ ಅವಕಾಶ ಕೂಡ ಇರುತ್ತೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ಅವರ ಕಾಂಟ್ಯಾಕ್ಟ್ ನಂಬರ್ಗೆ ನೀವು
ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಅವರ ಅಡ್ರೆಸ್, ಅವರ ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀನಿ, ನೀವು ಅಲ್ಲೂ ಕೂಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೀವು ಸ್ಯಾರಿಗಳನ್ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಎಷ್ಟು ಬೆಸ್ಟ್ ಕ್ವಾಲಿಟಿ ಸ್ಯಾರಿಗಳು ಸಿಗುತ್ತೆ ಅಂತ. ಸಿಲ್ಕ್ ಸ್ಯಾರಿಗಳು ಕೂಡ ನಿಮಗೆ 250 ರೂಪಾಯಿಂದ ಶುರುವಾಗುತ್ತೆ. ತುಂಬ ಚೆನ್ನಾಗಿರುವ ಬಟ್ಟೆಗಳು, ಕುರ್ತಿಗಳು 50 ರೂಪಾಯಿ 60 ರೂಪಾಯಿ ರೇಂಜಿಂದ ಶುರುವಾಗುತ್ತೆ. ಸೊ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ತಕ್ಷಣ ನೀವು ಅಜ್ಮೀರ ಫ್ಯಾಷನ್ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿರುವಂತಹ ಬಟ್ಟೆಗಳನ್ನ ತರಿಸ್ಕೊಳ್ಳಿ, ವ್ಯಾಪಾರನ ಶುರು ಮಾಡಿ. ಸೊ ಮರಿದೆ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ. ಇವತ್ತು ಬುಧವಾರ, ಗಂಟೆ ಸುಮಾರು 2 ಗಂಟೆ ಆಗಿದೆ. ಈಗ ವ್ಲಾಗ್ನ ಶುರು ಮಾಡಿದ್ದೀನಿ. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಇವಾಗ ಸಂತೆಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ನೋಡ್ಕೊಂಬರೋಣ ಸಂತೆ ಎಲ್ಲ ಅಂತೇಳಿ. ಹಾಗೆ ನಂಗೆ ಬೇಕಾಗಿರೋ ಕೆಲವೊಂದು ಐಟಮ್ಸ್ ತೊಗೋಬೇಕು, ಹಾಗೆ ಬ್ಯಾಂಕ್ ಹತ್ರ ಸ್ವಲ್ಪ ಕೆಲಸ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ. ತನು ಇಲ್ಲಿ ನೋಡಿ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾಳೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಸ್ಯಾಂಡ್ವಿಚ್ ಇವತ್ತು, ಸೊ ಆರ್ಟ್ ಕ್ಲಾಸ್ ಅಲ್ವಾ, ಆರ್ಟ್ ಕ್ಲಾಸ್ ಅಲ್ವಾ, ಆರ್ಟ್ ಕ್ಲಾಸಲ್ಲಿ ಇವತ್ತು ಸ್ಯಾಂಡ್ವಿಚ್ ಮಾಡೋದು. ಬಟ್ ನಾನು ಇದನ್ನು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ನಾನು ಸ್ವಲ್ಪ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಹಾಯ್ ಮಾಡು. ನನ್ನ ಹಸ್ಬೆಂಡು ನಿನ್ನೆ ಬೆಳಗ್ಗೆ ಬಂದರು ನನ್ನ ಹಸ್ಬೆಂಡು. ಈಗ ನಾವು ಸಂತೆಗೆ ಹೋಗ್ತಾ ಇದ್ದೀವಿ, ನಿಮ್ಮನ್ನ ನಿಮ್ಮ ಜೊತೆ ಸಿಗ್ತೀನಿ, ಬಾಯ್. ಫ್ರೆಂಡ್ಸ್, ನಾವು ಸಂತೆಗೆ ಬಂದ್ವಿ. ಸಂತೆಯಲ್ಲಿ ಮಡಕೆ ಹಾಕಿದಾರೇನ ಅಂತೇಳ್ಬಿಟ್ಟು, ಬಟ್ ಮಡಕೆಗಳನ್ನ ಇವತ್ತು ಅಲ್ಲಿ ವ್ಯಾಪಾರಕ್ಕೆ ಇಟ್ಟಿರಲಿಲ್ಲ. ಹಾಗಾಗಿ ಕುಂಬಾರ್ ಬೀದಿ ಅಂತ ಸಿಗುತ್ತೆ ಚಿಕ್ಕಮಗಳೂರಲ್ಲಿ, ಮಾರ್ಕೆಟಿಂದ ಹಿಂದ್ಗಡೆನೇ ಇದೆ, ಅಲ್ಲಿಗೆ ಬಂದ್ವಿ. ಅಲ್ಲಿ ಬಂದಾಗ ಇಲ್ಲಿ ಮಡಕೆಗಳೆಲ್ಲ ಇಟ್ಟಿದ್ರು. ಇಲ್ಲಿ ಬಂದು ಚೆಕ್ ಮಾಡಿಬಿಟ್ಟು ಮಡಕೆಗಳನ್ನ ತೊಗೊತಾ ಇದ್ದೀನಿ. ಇದನ್ನು ಏನಕ್ಕೆ ಇಷ್ಟು ತೊಗೊತಾ ಇದ್ದೀನಿ ಅಂದ್ಕೊತಾ ಇದ್ದೀರಾ ಅನಿಸುತ್ತೆ. ನನ್ನ ರೆಸಿಪಿ ಚಾನಲ್ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅಂದ್ಕೊತೀನಿ. ಗೊತ್ತಿಲ್ಲದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗದೇ ಇರೋರು, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸೊ ಬೇಕಾಗಿರುವಂಥ ಒಂದಷ್ಟು ಮಡಕೆ ಕುಡಿಕೆಗಳನ್ನೆಲ್ಲ ತೊಗೊಂಡಿದ್ದೀನಿ ರೆಸಿಪಿ ಚಾನಲ್ಗೆ. ಹಾಗೆ ಬಾಂಡ್ಲಿ ಟೈಪ್ ಬೇಕಿತ್ತು, ಅದು ಸಿಗಲಿಲ್ಲ, ನೆಕ್ಸ್ಟ್ ವೀಕ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮಡಕೆಗಳನ್ನೆಲ್ಲ ತೊಗೊಂಡು ಸೀದಾ ಈಗ ಅಮ್ಮನ ಮನೆಗೆ ಬಂದಿದ್ದೀವಿ. ಅಮ್ಮನ ಮನೆಗೆ ಬಂದು ಅದನ್ನೆಲ್ಲ ಇಟ್ಬಿಟ್ಟು ಇವತ್ತು ಇಲ್ಲೊಂದು ರೆಸಿಪಿನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಗಂಟೆ ಸುಮಾರು ನಾವು ಬರೋಷ್ಟರಲ್ಲಿ 3:30-4 ಗಂಟೆ ಹತ್ತತ್ರನೇ ಆಗಿತ್ತು, 3:30 ಆಗಿತ್ತು. ಬಂದ್ವಿ, ಬಂದಾದಮೇಲೆ ನೋಡ್ಬೋದು ಈವ್ನಿಂಗ್ ಆಗ್ತಾ ಬರ್ತಾ ಇದೆ. ಸೊ ಇಲ್ಲೂ ಕೂಡ ಒಂದು ಫಂಕ್ಷನ್ ಇತ್ತು, ಆ ಫಂಕ್ಷನ್ನ ಅಟೆಂಡ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾನು ರೆಸಿಪಿನ ಮಾಡೋಣ ಅಂತೇಳಿ ಬಂದಿದ್ದೀನಿ. ಅಮ್ಮನ ಮನೆ ಹತ್ರ ನೋಡ್ಬೋದು ತುಂಬ ಗಿಡಗಳು ಬೆಳ್ಕೊಂಬಿಟ್ಟಿದೆ, ಮಳೆ ಬೇರೆ ಬಂದಿದೆಯಲ್ವಾ, ಹಾಗಾಗಿ. ಸೊ ಹೂಗಳಂತ ಏನು ಜಾಸ್ತಿ ಬಿಟ್ಟಿರಲಿಲ್ಲ ಇವತ್ತು, ಒಂದಷ್ಟು ಸೇವಂತಿಗೆ ಹೂವೆಲ್ಲ ಬಿಟ್ಟಿದೆ ನೋಡಿ, ಜಾಸ್ತಿ ಬಿಟ್ಟಿದೆ ಸೇವಂತಿಗೆ ಹೂವು. ಹಾಗೆ ನಾನಿವತ್ತು ಇಲ್ಲಿ ಚಿಕನ್ ಗೀ ರೋಸ್ಟ್ ಮಾಡಿದ್ದೀನಿ ನಮ್ಮ ಮಲ್ನಾಡು ಶೈಲಿಯಲ್ಲಿ. ಚಿಕನ್ ಗೀ ರೋಸ್ಟು ನಿಮಗೆ ರೆಸಿಪಿ ಚಾನಲಲ್ಲಿ ಶೇರ್ ಮಾಡ್ತೀನಿ, ಸೊ ಅಲ್ಲಿ ಚೆಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ಟ್ರೈ ಮಾಡಿ ನೋಡಿ. ಸಾಧ್ಯ ಆದರೆ ನಾನು ಈ ರೆಸಿಪಿನ ನಾಳೆ ರೆಸಿಪಿ ಚಾನಲಲ್ಲಿ ಹಾಕಿರ್ತೀನಿ. ಪ್ಲೀಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ, ಸಬ್ಸ್ಕ್ರೈಬ್ ಆಗದಿಲ್ದಿರೋರು ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನೆನ್ನೆಯಿಂದ ಮತ್ತೆ ನಾನು ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿಯಾಗಿದ್ದೆ, ಹಾಗಾಗಿ ಬ್ಲಾಗ್ ಮಾಡಿಲ್ಲ. ಈಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ರೆಸಿಪಿ ಅಂತೇನು ತೋರಿಸ್ತಾ ಇಲ್ಲ. ಈಗ ಫಿಶ್ ಸಾಂಬಾರು ಮಾಡ್ತಾ ಇದ್ದೀನಿ, ಮೀನು ತೊಗೊಬಂದು ಕೊಟ್ಟರು, ಬಾಂಗ್ಡಾ ಮೀನು. ಸೊ ಬಾಂಗ್ಡಾ ಮೀನು ಸಾಂಬಾರು ಮಾಡ್ತಾ ಇದ್ದೀನಿ, ಆಲ್ರೆಡಿ ಮಸಾಲ ಇಟ್ಟಿದ್ದೀನಿ. ಹಾಗೆ ಈ ಫಿಶ್ ಸಾಂಬಾರು ಯಾವ ರೀತಿ ಮಸಾಲ ಇಡ್ತೀನಿ ಅನ್ನೋದನ್ನು ನಾನು ನನ್ನ ರೆಸಿಪಿ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಆ ವಿಡಿಯೋ ನೋಡಿ, ಇವತ್ತು ಅಪ್ಲೋಡ್ ಮಾಡ್ತೀನಿ, ನೀವು ನೋಡ್ಬೋದು. ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಸಿಂಪಲಾಗಿ ಫಿಶ್ ಫ್ರೈ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ನನ್ನ ಹಸ್ಬೆಂಡ್ಗೋಸ್ಕರನೇ, ಅವರು ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ಹೋದರೆ ಹೋಟೆಲಲ್ಲಿ ತಿನ್ಬೇಕಲ್ಲ ಅಂತೇಳ್ಬಿಟ್ಟು ಇನ್ನೊಂದು 2-3 ಡೇಸ್ ಇದ್ದು ಮತ್ತೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಸಾಂಬಾರು ಮಾಡ್ತೀನಿ. ಹಾಗೆ ಅಮ್ಮ ಬಂದಿದೆ, ಅಮ್ಮಂಗೆ ವ್ಯಾಕ್ಸಿನೇಷನ್ ಇತ್ತು, ಹಾಗಾಗಿ ಅಮ್ಮನೂ ಬಂದಿದ್ದಾರೆ, ತಾನು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ. ಓ, ನಾನೀಗ ಮಸಾಲ ಎಲ್ಲ ಸಾಂಬಾರಿಗೆ ರೆಡಿ ಮಾಡಿ ಒಗ್ಗರಣೆ ಎಲ್ಲ ಹಾಕಿದ್ದಾಯಿತು. ಫಿಶ್ ಫ್ರೈಗೊಂದು ಸ್ವಲ್ಪ ಕಲಸಿಟ್ಬಿಟ್ರೆ ಆಯಿತು, ಬೇರೆ ಇನ್ನೇನಿಲ್ಲ. ಬಟ್ಟೆ ಎಲ್ಲ ಮಡಿಸ್ಬೇಕು, ಬಟ್ಟೆ ಎಲ್ಲ ಹಾಗೆ ಇದೆ, ಚೇರ್ ಮೇಲೂ ಬಟ್ಟೆ ಹಾಗೆ ಇದೆ, ತೊಳೆದಿದ್ದು. ನನ್ನ ಹಸ್ಬೆಂಡು ಬೆಂಗಳೂರಿಗೆ ತೊಗೊಂಡೋಗಿದ್ದ ಬಟ್ಟೆ ಎಲ್ಲ ಒಂದು ರಾಶಿ ಇತ್ತು, ಅದನ್ನೆಲ್ಲ ವಾಶ್ ಮಾಡಿ ಒಣಗಿಸಿ ಎತ್ತಿಕ್ಕಿದ್ದೀನಿ. ಅದನ್ನೆಲ್ಲ ಸ್ವಲ್ಪ ವಾಶ್ ಮಾಡಬೇಕು, ಸ್ವಲ್ಪ ಪಾತ್ರೆ ಇದೆ ಅದನ್ನು ಕೂಡ ತೊಳಿಬೇಕು, ಸಾಕಷ್ಟು ಕೆಲಸ ಇದೆ. ಇವತ್ತು ಹೊರಗಡೆ ಎಲ್ಲ ಹೋಗಿದ್ವಿ, ನನ್ನ ಹಸ್ಬೆಂಡ್ಗೋಸ್ಕರ ಒಂದು ಜರ್ಕಿನ್ ಕೊಡಿಸ್ತಾ ಇದ್ದು. ಸೊ
ಸೊ ಇದೊಂದು ಜರ್ಕಿನ್ ಕೊಡಿಸ್ದೆ, ಹಾಗೆ ನಾನೊಂದು ಜರ್ಕಿನ್ ತೊಗೊಂಡಿದ್ದೀನಿ. ಯಾಕೆಂದರೆ ಜಾಸ್ತಿ ಮಳೆ ಬರೋದ್ರಿಂದ ಈ ನಡುವೆ ಏನು ತೊಗೊಂಡಿರಲಿಲ್ಲ. ನಾನೊಂದು ಶ್ವೆಟ್ರ್ ಆದರೂ ತೊಗೊಳ್ಳೋಣ ಅಂತಿದ್ದೆ. ನನ್ನ ಹಸ್ಬೆಂಡು ಜರ್ಕಿನ್ ಎಲ್ಲ ಹಾಳಾಗಿದೆ ತೊಗೋಬೇಕು ಅಂತ ಹೇಳಿದ್ರು, ಹಾಗಾಗಿ ಅವ್ರಿಗೊಂದು ಜರ್ಕಿನ್ ಕೊಡಿಸಿ ನಾನೊಂದು ಜರ್ಕಿನ್ ತೊಗೊಂಡಿದ್ದೀನಿ. ಸೊ ಹಾಕ್ಕೊಂಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ. ಸೊ ಈ ಜರ್ಕಿನು 2,500 ಆಯಿತು. ತನುಗ್ ತೊಗೊಂಡಿಲ್ಲ, ತನುದು ಆಲ್ರೆಡಿ 2-3 ಜರ್ಕಿನ್ ಇದೆ, ಹಾಗಾಗಿ ತೊಗೊಂಡಿಲ್ಲ. ಸೊ ಇವತ್ತು ಅಲ್ಲಿ ಇಲ್ಲಿ ಓಡಾಟ ಇತ್ತು, ಅದ್ರ ಜೊತೆಗೆ ಈ ಜರ್ಕಿನ್ ಒಂದು ತೊಗೊಂಡು ಬಂದ್ವಿ. ಸೊ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಾನು ಮಿರರಲ್ಲಿ ಹೇಗಿದೆ ಅಂತ ತಿಳಿಸಿ. ಸೊ ಜರ್ಕಿನ್ ನಿಮ್ಗೆ ಇಷ್ಟ ಆಯ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಒಂದು ಬೆಡ್ ಸ್ಪ್ರೆಡ್ಡು, ಹಾಗೆ ಒಂದು ಬೆಡ್ಶೀಟು. ಸೊ ಎರಡನ್ನು ತೊಗೊಂಡಿದ್ದೀನಿ, ಅದು ಎರಡೂ ವಾಶ್ ಮಾಡಿ ಒಣ ಹಾಕಿದ್ದೀನಿ, ಯಾಕೆಂದರೆ ಹೊಸದಲ್ವ, ಹಾಗೆ ಯೂಸ್ ಮಾಡೋದು ಬೇಡ ಅಂತೇಳ್ಬಿಟ್ಟು. ಈಗ ನನ್ನ ಹಸ್ಬೆಂಡು ಫಿಶ್ ಸಾಂಬಾರಿಗೆಲ್ಲ ಫಿಶ್ ಎತ್ತಿಡ್ತಾ ಇದ್ದಾರೆ, ಫಿಶ್ ಫ್ರೈ ಒಂದು ಮಸಾಲ ಕಲಿಸ್ಬಿಟ್ಟು ಊಟ ಮಾಡೋದಷ್ಟೇ, ಬೇರೆ ಏನೇನು ಕೆಲಸ ಇಲ್ಲ. ಬಟ್ಟೆಗಳೆಲ್ಲ ಮಡಿಸ್ಬೇಕು, ಬಟ್ಟೆ ಒಂದು ಮಡಿಸ್ಬಿಟ್ಟು ಮಲಗೋದು. ಫ್ರೆಂಡ್ಸ್, ಇದು ನಮ್ಮಮ್ಮ ಬರೆದಿರೋದು, ಅಯ್ಯಿ ತನು ಹಾಕ್ಕೊಟ್ಟಿರೋದು, ನಮ್ಮಮ್ಮನಿಗೆ ಅಯ್ಯಿ ಹಾಕ್ಕೊಟ್ಟಿದ್ದಾಳೆ. ಓ ಎಲ್ಲ ಬಾ ಥರ ಬರೆದಿದೆಯಲ್ಲಮ್ಮ, ಜಾ ಎಲ್ಲ ಜಾ ಥರ ಬರೆದಿದೆ. ಓ ನ ಅವು ಅಮ್ಮ ಹಾ ಬರೀ, ಈಗ ನೋಡಣ ಹೆಂಗ್ ಬರೀತಿ, ಕರೆಕ್ಟಾ ಬರೀ ಅಲ್ಲ, ಹೆಂಗ್ ಬರ್ತಿದ್ದಾಳ ಹಂಗೇನೆ. ಅಲ್ಲೇ ಆದ್ರೂ ಕೆಳಗಲ್ಲ ಬರೀ ನೋಡಣ ಹೆಂಗ್ ಬರೀತಿಯ. ಏ ನಾವ್ ಅವಾಗ ಕಲ್ಸ್ಕೊಟ್ಟಿದ್ದು ಸಣ್ಣವರಿದ್ದಾಗ ಹೆಸರು ಬರೆಯೋದು. ಕರೆಕ್ಟ ಬರೀಯಮ್ಮ, ಇಲ್ಲಿ ನೋಡಮ್ಮ ಹೆಂಗ್ ಹಾಕಿದಾಳೆ, ಮೂರ್ ತರ ಹಿಂಗೆ ತ್ರೀ ತರ ಸರಿ ಬಂದಿಲ್ಲ. ಕೊಡ್ಲೈಟ್ನರ್ ಇಲ್ಲಿ ನೋಡು, ಬೇಡ ಇಲ್ಲಿ ನೋಡು, ಇದನ್ನ ಹಿಂಗೆ ಹಿಂಗೆ ಹಾಕ್ಬೇಕು ನೋಡಿ. ಲವ್ ಹೇಳ್ಕೊಂಡ್ ಬರೀ ಅವು, ಅದು 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 ಅಮ್ಮ ಅದವ್ವ ಬೇರೆ, ಇದವು ಆ ಬರೆದ್ಬಿಟ್ಟು ಅಮ್ಮ ಆ ಲೈನ್ ಒಳಗೆ ಬರೀ. ಆಹಾ ಆಹಾ ಅದು ಬರೀ ಇದನ್ನೇ ಕೆಳಗಡೆ ಹಿಂಗೆ ಬರ್ಕೊಂತ ಹೋಗು. ಫ್ರೆಂಡ್ಸ್, ಮೀನು ಸಾಂಬಾರು ರೆಡಿ ಆಗ್ತಾ ಇದೆ. ಸ್ವಲ್ಪ ಕುದಿಬೇಕಿದು, ಚೂರು ಬೆಂದ್ರೆ ಆಯಿತು. ಫ್ರೆಂಡ್ಸ್, ಮೀನು ಫ್ರೈಗೆ ಕಲಸಿಟ್ಟಿದ್ದೀನಿ, ಮೀನು ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಈಗ ಫಿಶ್ ಫ್ರೈನ ಹಾಕ್ತಾ ಇದ್ದಾರೆ ನನ್ನ ಹಸ್ಬೆಂಡು. ಸುಮಾರು 1 ಅವರ್ ಬಿಟ್ಟಿದ್ವಿ ನಾವು ಮಸಾಲ ಹಚ್ಬಿಟ್ಟು. ಒಂದು ರೌಂಡ್ ಆಗಿದೆಯಾ? ಸೊ ಒಂದು ರೌಂಡ್ ಇಲ್ಲ, ಆಗಿದೆ. ಸ್ವಲ್ಪ ಫಿಶ್ಶು ಸಣ್ಣ ಸಣ್ಣ ಸೈಜಿಗೆ ಸಿಕ್ತು ಅಂತೇಳಿ ಸಣ್ಣ ತೊಗೊಂಬಂದಿದ್ರು, ಚೂರು ದೊಡ್ಡ ದೊಡ್ಡ ಸೈಜ್ ಆದರೆ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಮೀನು ಸಾಂಬಾರ್ ರೆಸಿಪಿ ಬೇಕಂತೇಳಿದ್ರೆ ನಾನು ರೆಸಿಪಿ ಚಾನಲಲ್ಲಿ ಮೀನು ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ಸೊ ಸೇಮ್ ಮಸಾಲಾನೇ ಇಟ್ಟಿರೋದು ಇವತ್ತು ಕೂಡ ಆ ವಿಡಿಯೋ ನೋಡಿ ಹಾಗೆ ಆ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಅಂತ ಕೇಳ್ತೀನಿ ಓಕೆ ಫ್ರೈ ಮಸಾಲಾ ನಾನು ಬೇರೆ ಮಸಾಲಾ ಇಟ್ಟಿದ್ದೀನಿ ಅಂದರೆ ಮಾಮೂಲಿ ನಮ್ಮ ಮನೆಯಲ್ಲಿ ಮಾಡುವಂಥ ಗ್ರೀನ್ ಮಸಾಲಾ ಇಟ್ಟು ಮಾಡಿದ್ದೀನಿ ಫ್ರೈನ ಬಟ್ ಇವತ್ತು ನಾವು ಮಾಮೂಲಿ ಪ್ಯಾಕಲ್ಲಿ ಸಿಗುತ್ತೆ ನೋಡಿ ಮಸಾಲಾ ಪ್ಯಾಕ್ ಅಂದರೆ ಫಿಶ್ ಫ್ರೈ ಮಸಾಲಾ ಅಂತ ಅಂಗಡಿಯಲ್ಲಿ ಸಿಗುತ್ತೆ ಈ ತೇಜು ಎಲ್ಲ ತೇಜು ಕಂಪ್ನಿಯಲ್ಲೆಲ್ಲ ಸಿಗುತ್ತೆ ಅದು ಚೆನ್ನಾಗಿ ಬರುತ್ತೆ ಸೊ ಪೌಡ್ರು ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಲೆಮನ್ನು ಚಿಲ್ಲಿ ಪೌಡ್ರು ಬೇಕಂದರೆ ಚಿಲ್ಲಿ ಪೌಡ್ರು ಬೇಕಾದ್ರೆ ನಾವು ಅದಕ್ಕೆ ಕಾರ್ನ್ ಫ್ಲೋರ್ ಕೂಡ ಸೇರಿಸ್ಬೋದು ಜಸ್ಟ್ ನಾನು ಚಿಲ್ಲಿ ಪೌಡರ್ ಹಾಗೆ ಲೆಮನ್ನು ಹಾಗೆ ಫಿಶ್ ಫ್ರೈ ಪೌಡರ್ ಇಷ್ಟನ್ನು ಮಾತ್ರ ಮಿಕ್ಸ್ ಮಾಡಿಬಿಟ್ಟು ಮಾಡಿರೋದಷ್ಟೇ ಬೇಗ ಬೇಗ ಸಿಂಪಲಾಗಲಿ ಅಂತೇಳಿ ಅದು ಕೂಡ ಚೆನ್ನಾಗಿರುತ್ತೆ ಸೊ ಫ್ರೈ ರೆಡಿಯಾಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಇದೆ ಅದನ್ನು ರೆಡಿ ಮಾಡಬೇಕು ರೆಡಿ ಆದಮೇಲೆ ಊಟ ಮಾಡೋದಷ್ಟೆ ಸಾಂಬಾರು ತಂದು ಕೊಟ್ಬರೋವು ಬೌಲ್ ಯಾವ್ದಾರು ಕೇಳು ನಿಮ್ಮ ಅಮ್ಮನ ಕೇಳು ಮೊದಲು ಸಾಂಬಾರು ಬೇಕಾ ತಿನ್ನುತ್ತಾ ಬಾಂಗ್ಡಾ ಮೀನು ತಿನ್ನಲ್ವೇ ನಾ ಕೇಳ್ಕೊಬ ಬಾಂಗ್ಡಾ ಮೀನು ತಿನ್ನಲ್ಲ ಅದಕ್ಕೆ ಕೇಳ್ಕೊಬ ತಿಂತೀನಿ ಅಂದರೆ ಸಾಂಬಾರು ಫ್ರೈ ಹಾಕೊಂಡು ಕೊಡು ಸೊ ನಮ್ಮ ಅತ್ತೆಗೆ ಸಾಂಬಾರು ಮತ್ತು ಫ್ರೈ ಅವರು ಬಾಂಗ್ಡಾ ಅವತ್ತೊಂದು ದಿನ ಮಾಡಿದಾಗ ಬೇಡ ಅಂತೇಳಿದರು ಬಾಂಗ್ಡಾ ತಿಂದರೆ ಕೋಲ್ಡ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಓಕೆ ಫ್ರೈ ರೆಡಿ ಆಗ್ತಾಯಿದೆ ಊಟ ಮಾಡಬೇಕು ನಾನು ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಸ್ವಲ್ಪ ಎಡಿಟಿಂಗ್ ಕೆಲಸ ಮಾಡ್ತಾಯಿದ್ದೆ ನಾನು ಹಾಗಾಗಿ ನನ್ನ ಹಸ್ಬೆಂಡು ಫ್ರೈ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಸಾಂಬಾರು ನೋಡ್ಬೋದು ಸಾಂಬಾರು ಕಲರ್ ಸ್ವಲ್ಪ ನಿಮಗೆ ಬಂದಿಲ್ಲ ಅನ್ಸುತ್ತೆ ಇದು ಅಂಗಡಿ ಚಿಲ್ಲಿ ಪೌಡರ್ ಹಾಗಾಗಿ ಕಲರ್ ಬಂದಿಲ್ಲ ಮನೆ ಚಿಲ್ಲಿ ಪೌಡರ್ ಖಾಲಿ ಆಗಿದೆ ಸಾಂಬಾರು ನಮ್ಮ ಅತ್ತೆಗೆ ಎಷ್ಟಿದೆ ಫ್ರೈ ಇದು ಏನ್ ಬರಿತಿದ್ಯಮ್ಮ ಕಕ್ಕಗಗ್ಗನಿಯ ಹೌದಾ ಬಾಗಲ್ ತೆಗೆಯಮ್ಮ ದಂಚರ ಎಲ್ಲಿ ಏನೇನ್ ಬರ್ದಿದ್ಯಾ ಅಜ್ಜಿಗೆ ಇಷ್ಟು ಪಾರ್ಟ್ ಮಾತ್ರ ಹೇಳಕ್ ಆಗ್ತಿಲ್ಲ ಇದನ್ನ ಅಮ್ಮ ಅನ್ನತ್ತೆ ಓ ಬರಿ ಬರಿ ಇಲ್ಲಡಿ ಕ್ಯಾಮ್ರಾಕೆ ಫ್ರೆಂಡ್ಸ್ ಮೀನು ಫ್ರೈನ ತಿರುಗಿಸಾಕ್ತಾ ಇದ್ದೀನಿ ಈಗ ಅದು 9 ತಿಂಗಳು ಮಗು ಹ್ಮ್
ತಿರುಗಿಸ್ ಹಾಕ್ಬಿಟ್ಟು ಈಗ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇದೀನಿ ಫ್ರೆಂಡ್ಸ್ ಇವಳ ಹೆಸರು ತನ್ಮಯಿ ಅಂತ ತುಂಬಾ ಜಾಸ್ತಿ ಮಾತಾಡ್ತಾಳೆ